ಕಾಂಗ್ರೆಸ್ ಪಕ್ಷಕ್ಕೆ ಇಂದು ದೇಶದಲ್ಲೂ ಅಸ್ತಿತ್ವ ಇಲ್ಲ, ಕರ್ನಾಟಕದಲ್ಲೂ ಅಸ್ತಿತ್ವ ಇಲ್ಲ ಅನ್ನುವಂತಹ ಮಾತನ್ನು ಮೊಳಕಾಲ್ಮೂರು ಶಾಸಕ ಬಿ ಶ್ರೀರಾಮುಲು ಅವರು ಹೇಳಿದ್ದಾರೆ. ಶ್ರೀರಾಮುಲು ಅವರು ಮಾತನಾಡ್ತಾ, ನಾನು ವರ್ಚಸ್ಸು ಇಟ್ಕೊಂಡು ರಾಜಕೀಯವನ್ನು ಮಾಡ್ಕೊಂಡು ಬಂದಿದ್ದೀನಿ, ಆದರೆ ಕೆಲವರು ಒಳ್ಳೆಯ ಕೆಲಸ ಮಾಡಿ ಪಬ್ಲಿಸಿಟಿ ಪಡೆದರೆ ಇನ್ನು ಕೆಲವರು ನೆಗೆಟಿವ್ ಕೆಲಸದ ಮೂಲಕವಾಗಿ ಪಬ್ಲಿಸಿಟಿ ಪಡೀತಾರೆ, ಅವರು ಯಾರೆಂದು ನಿಮಗೆ ಗೊತ್ತಾಗಿರಬೇಕು ಅಂತೇಳಿ ಶ್ರೀರಾಮುಲು ಅವರು ಹೇಳಿದ್ದಾರೆ. ಸಚಿವ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಉಲ್ಲೇಖಿಸದೇನೆ ಶ್ರೀರಾಮುಲು ಇಂಥದೊಂದು ಟೀಕೆಯನ್ನು ಮಾಡಿದ್ದಾರೆ. ಈ ಮೂಲಕ ಬಳ್ಳಾರಿ ಉಪಚುನಾವಣೆಯ ಸಂದರ್ಭದಲ್ಲಿ ನಡೆದಂತಹ ಜಿದ್ದಾಜಿದ್ದಿ ಅದನ್ನು ಇನ್ನೂ ಕೂಡ ಶ್ರೀರಾಮುಲು ಅವರು ಮರೆತಿಲ್ಲ. ಈ ಮೂಲಕವಾಗಿ ಅವಕಾಶ ಸಿಕ್ಕಾಗಲೆಲ್ಲ ಡಿ ಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರುವ ಕೆಲಸವನ್ನು ಬಿ ಶ್ರೀರಾಮುಲು ಅವರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮಹಾಭಾರತದಲ್ಲಿ ಶಕುನಿ ಹೇಗೆ ದಿಕ್ಕು ತಪ್ಪಿಸಿದ ಅನ್ನುವಂಥದ್ದು ಗೊತ್ತಿದೆ, ಹೇಗೆ ಶಕುನಿ ಕೌರವರನ್ನು ದಿಕ್ಕು ತಪ್ಪಿಸಿದ ಅನ್ನುವಂಥದ್ದು ಗೊತ್ತಿದೆ ಅನ್ನುವಂಥ ಮಾತನ್ನು, ಅಂದರೆ ಶಕುನಿಗೆ ಹೋಲಿಕೆಯನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನು. ಯುದ್ಧದ ಬಳಿಕ ಹೇಗೆ ದಾರಿ ತಪ್ಪಿಸಿದ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಸಹ ನಾಯಕರಿದ್ದಾರೆ, ಶಕುನಿ ರೀತಿ ಆಟ ಆಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಬಿ ಶ್ರೀರಾಮುಲು ಅವರು ಹೇಳಿದ್ದಾರೆ. ಸರ್ಕಾರ ಪತನದ ಬಳಿಕ ಕಾಂಗ್ರೆಸ್ ಪಕ್ಷದವರಿಗೆ ಜ್ಞಾನೋದಯ ಆಗಲಿದೆ, ಒಬ್ಬ ಶಕುನಿ ಯಾವ ರೀತಿಯಾಗಿ ಇದ್ದ ಎಂಬ ಜ್ಞಾನೋದಯ ಆಗುತ್ತೆ ಅನ್ನುವಂಥದ್ದನ್ನು ಮೊಳಕಾಲ್ಮೂರು ಶಾಸಕರು ಕೂಡ ಆಗಿರುವಂತಹ ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ. ಶ್ರೀರಾಮುಲು ಏನು ಹೇಳಿದ್ದಾರೆ ನೋಡೋಣ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲಿ ಕೂಡ ಅಸ್ತಿತ್ವದಲ್ಲಿಲ್ಲ. ಅವ್ರಿಗೊಂದು ರೀತಿ ಅಂದರೆ ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲಿ ಕೂಡ ಅಸ್ತಿತ್ವದಲ್ಲಿ ಇಲ್ಲಾರ್ದಂಥ ಟೈಮಲ್ಲಿ ಕೆಲವೊಂದು ನಾಯಕರುಗಳು ಕೇವಲ ಪ್ರಚಾರಕ್ಕೋಸ್ಕರವಾಗಿ ಈ ರೀತಿ ಬಾಯಿ ಬಂದಂಗೆ ಮಾತಾಡ್ಕೊತ ಹೋಗ್ತಾ ಇದ್ದಾರೆ. ರಾಮುಲು ಅನ್ನೋಂಥ ವ್ಯಕ್ತಿ ಒಂದು ವರ್ಷ ಸಿಡ್ಕೊಂಡು ರಾಜಕಾರಣವನ್ನು ಮಾಡ್ಕೊಂಡು ಹೋಗ್ತೀನಿ. ನಾವೆಲ್ಲರೂ ಕೂಡ ಈ ರೀತಿ ಕೆಲವು ಮಂದಿ ಒಳ್ಳೆಯ ರೀತಿ ಒಳ್ಳೆಯ ಕೆಲಸ ಮಾಡಿ ಪಬ್ಲಿಸಿಟಿ ಮಾಡ್ಕೊಳೋ ಜನರು ಭಾಳಷ್ಟು ಜನರು ಇದ್ದಾರೆ. ಕೆಲವು ಮಂದಿ ನೆಗೆಟಿವ್ ಆಗಿ ಮಾತಾಡಿ ನೆಗೆಟಿವಿಂದ ಪಬ್ಲಿಸಿಟಿ ಮಾಡ್ಕೊಂಡಂಥ ಮಂದಿಯಲ್ಲಿ ಯಾರೋ ಒಬ್ಬರು ಅಂದೇಳಿ ಗೊತ್ತಾಗಿರ್ಬೇಕು. ನಿಮ್ಗೆ ಯಾರಂದೇಳಿ ಹೆಸರು ಪ್ರಸ್ತಾಪನೆ ಮಾಡೋ ಅವ್ರು ಅಂದೇಳಿ ಗೊತ್ತಾಗಿರ್ಬೇಕು. ಬಳ್ಳಾರಿಯಲ್ಲೂ ಕೂಡ ಭಾಳಷ್ಟು ನಂದು ಬಳ್ಳಾರಿ ನಾನು ಗೆಲ್ಲುತ್ತೀನಿ ಅನ್ನೋದು ಬಂದು ಬಳ್ಳಾರಿಯಲ್ಲಿ ಸೋತು ಇವತ್ತು ಮೂಲೆ ಗುಂಪಾಗಿದ್ದಾರೆ. ರಾಜ್ಯ ಜಿಲ್ಲಾ ಮಂತ್ರಿ ಆಗಿ ಇವತ್ತು ಬಳ್ಳಾರಿಗೆ ಬರೋಕ್ಕೆ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ರ, ಯಾವುದೊಂದು ಕಾರ್ಯಕ್ರಮ ಬರ್ತಾ ಇಲ್ಲ, ಅಲ್ಲಿನ ಡೆವಲಪ್ಮೆಂಟ್ಗಳು ನೋಡ್ತಾ ಇಲ್ಲ, ಅಲ್ಲಿ ನೀರು ಇದ್ದೋ ಇಲ್ಲ ಗೊತ್ತಾಗ್ತಾ ಇಲ್ಲ, ರೈತರೆಲ್ಲರೂ ಕೂಡ ಬರಗಾಲ ಅಂತೇಳಿ ತತ್ತರಿಸ್ತಾ ಇದ್ದಾರೆ. ಇವತ್ತು ಕೂಡ ಅಲ್ಲಿ ಜಿಲ್ಲಾ ಮಂತ್ರಿಗಳು ಬರೋಂಥ ಸ್ಥಿತಿಯಲ್ಲಿಲ್ಲ. ಆದರೆ ಇಲ್ಲಿ ನಿಂತು ಭಾಳ ಬೋಜು ಮಾತ್ರ ಭಾಳ ಕೊಡೋಕೆ ಅಲ್ಲಿ ಕುಂದಗಳದಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು ಅಂದರೆ ಮಹಾಭಾರತದಲ್ಲಿ ನಾವೆಲ್ಲ ಕಡೆ ಕಥೆಗಳು ನೋಡಿದ್ವಲ್ಲ, ಕುರುಕ್ಷೇತ್ರ ಯುದ್ಧದಲ್ಲಿ ಶಕುನಿ ಯಾವ ರೀತಿಯಲ್ಲಿ ಕೌರವರನ್ನು ದಿಕ್ತಪ್ಪಿಸಿದ ನಂತರ ಯಾವ ರೀತಿಯಲ್ಲಿ ಕೌರವರೆಲ್ಲರೂ ಕೂಡ ಯುದ್ಧದಲ್ಲಿ ಸೋತೋದ್ರು, ಸೋತೋದ ಮೇಲೆ ನಮ್ಮ ಶಕುನಿ ಮಾವನದಿಂದನೇ ಇವತ್ತು ನಾವು ಯುದ್ಧ ಎಲ್ಲ ಕೂಡ ಸೋತಿದ್ವಿ ಅಂತೇಳಿ ಎಲ್ಲ ಮುಗಿದ ನಂತರ ಕೌರವರಿಗೆ ಜ್ಞಾನೋದಯ ಆಗುತ್ತೆ. ಆ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಭಾಳಷ್ಟು ಮಂದಿ ನಾಯಕರಿದ್ದಾರೆ, ಶಕುನಿ ಥರ ಆಟ ಆಡ್ತಿರ್ತಾರೆ. ಅವ್ರು ಏನು ಅಂದ್ರೆಗಿನ ಈ ಯುದ್ಧ ಮುಗಿದ ನಂತರ ಅಂದರೆ ಈ ಸರ್ಕಾರ ಬಿದ್ದೊಂದ ನಂತರ ಒಬ್ಬ ಶಕುನಿ ಇದ್ದರು, ಆ ಶಕುನಿ ಕೂಡ ಕುರುಕ್ಷೇತ್ರದಲ್ಲಿ ಕುರುಕ್ಷೇತ್ರನ ಕೌರವರನ್ನ ಸೋಲಿಸಲಿಕ್ಕೆ ಈ ಶಕುನಿ ಮಾಮಗಳ ಒಂದು ಕಾರಣ ಅನ್ನೋಂಥದ್ದು ಅವರು ಆಮೇಲೆ ಯಾವ ರೀತಿಯಲ್ಲಿ ಜ್ಞಾನೋದಯ ಆಯಿತು, ಕಾಂಗ್ರೆಸ್ ಪಕ್ಷ ಕೂಡ ಆ ರೀತಿ ಜ್ಞಾನೋದಯ ಆಗುತ್ತೆ.